ಸಾಯಿ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ इंग्लिश परीक्षा मलवल्ली पट्टण परीक्षा केंद्र विद्यार्थी आरोग्य तपासणे सैनिटाइजर सिंपडिसि मास्क धरिसि खचितपडिसिकोंडु नंतर परीक्षे बरेयलु अवकाश कल्पिसलायितु ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ 289 ಶಾಂತಿ ಕಾಲೇಜಿನಲ್ಲಿ 510 ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ 481 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ತಾಲೂಕಿನಲ್ಲಿ ಪರೀಕ್ಷೆಗೆ 1374 ವಿದ್ಯಾರ್ಥಿಗಳಲ್ಲಿ 1280 ಮಂದಿ ಹಾಜರಾಗಿದ್ದರು 94 ವಿದ್ಯಾರ್ಥಿಗಳು ಗೈರಾಗಿದ್ದರು ಪರೀಕ್ಷೆ ಬರೆಯುವ ಕೊಠಡಿಗಳಲ್ಲಿ ಡೆಸ್ಕ್ಗಳ 1 ಮೀಟರ್ ಅಂತರವನ್ನು ಕಾಯ್ದುಕೊಳ್ಳಲಾಗಿತ್ತು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಸ್ಯಾನಿಟೈಸ್ ಮಾಡಿ ಬರೆಯಲು ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಎಲ್ಲಾ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರಕ್ಕೆ ಮುಂಚಿತವಾಗಿಯೇ ಬರಲು ಅಧಿಕಾರಿಗಳು ಮಾಹಿತಿ ನೀಡಿದರು ಬಹುತೇಕರು ತಮ್ಮ ಸ್ವಂತ ವಾಹನಗಳಲ್ಲಿ ಪೋಷಕರ ಜೊತೆ ಪರೀಕ್ಷಾ ಕೇಂದ್ರಗಳಿಗೆ ಬಂದಿದ್ದರು ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಸಸಿಗಳನ್ನು ವಲಯ ಅರಣ್ಯಾಧಿಕಾರಿ ಪರ್ವಿನ ವಿತರಿಸಿ ಮಾತನಾಡಿದರು ನಂತರ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷ ಮಾದಹಳ್ಳಿ ಮರಿಸ್ವಾಮಿ ಶಾಂತಿ ಕಾಲೇಜಿನಲ್ಲಿ ಸಾಲುಮರದ ನಾಗರಾಜು ಸಸಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ದೇವರಾಜು ಕೋದೇನಕೊಪ್ಪಲು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಕಾರ್ಯದರ್ಶಿ ಶಿವಶಂಕರ್ ತಾಲೂಕು ಉಪನ್ಯಾಸಕರ ಸಂಘದ ಅಧ್ಯಕ್ಷ ನಿಂಗರಾಜು ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು ನಗರದ ಮಹಾವಿರುದ್ಧದಿಂದ ಪೇಟೆ ಬೀದಿ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿರುವ ರೈಲ್ವೆ ಹಳಿಯ ಕೆಳಸೇತುವೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದ ಸ್ಥಳಕ್ಕೆ ಸಂಸದರಾದ ಸುಮಲತಾ ಅಂಬರೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು पीयूष गोयल मान्य केंद्र सचिव रैलवे सचिव आमले सुरेश अंगड़ी हलवर सती ना मीट मे आमले साउथ वेस्टर्न रैलवे जोन मीटिंग रिक्वेस्ट ना इट्वी सो अदू प्रोसेसिंग अधिकारी जो सभी क्लियरेंस आगे इन सतोषद विषय निजकू हू बंद पब्ली के बहुत यूज आगो विचार अच्छे प्लैटफार्मी एस्किलेटर अरे वयसाद सीनियर्स अथवा फिसकली डिसेबिलिटी अनुकूल आगे मेटी कष्ट आगते उद्देश एस्किलेटर के रिक्वेस्टी अब कड़े फीसबिलिटी आगे अंत इनफार्मेशन को सो अदू प्रोसेसिंग निजकू मंड्य स्टेशन तुम अप्रोप्रिएट स्टेशन केआरपीटी तालूकिनल्ली द्वितीय पीयूसी परीक्षे बरेयुत्तिरुव विद्यार्थिगळिगे सुब्रह्मण्य सेवा ट्रस्ट अध्यक्षरु हागू जेडीएस नायकरादबीएम किरण मास्क मत्तु सैनिटाइजर गळन्नु वितरणे माडि परीक्षेगे शुभ कोरिदरु ಹೋಗಪ್ಪ
ಇದೇ ವೇಳೆ ಮಾತನಾಡಿದ ಅವರು, ಕೋವಿಡ್ ಬಂದು ದ್ವಿತೀಯ ಪಿಯುಸಿ ಇಂಗ್ಲಿಷ್ ಭಾಷೆಯ ಒಂದು ಪರೀಕ್ಷೆ ವಿಳಂಬವಾಗಿ ನಡೆಯುತ್ತಿದ್ದು ಮಕ್ಕಳು ಸುರಕ್ಷಿತವಾಗಿ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಪರೀಕ್ಷೆ ಬರೆಯಲು ಸಹಕಾರಿಯಾಗುವಂತೆ ಅಗತ್ಯ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ನೀಡಿ ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆ ಬರೆಯುವ ಮೂಲಕ ತಾಲೂಕಿಗೆ ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ಮನವಿ ಮಾಡಿದರು. ಮಾಸ್ಕ್ ಮತ್ತು ಸ್ಯಾನಿಟೈಸರ್ಸ್ನ ಸ್ವಚ್ಛತೆ ಕಾಪಾಡಲಿ ಅಂತ ನೀಡಿದ್ದೀವಿ. ಎಲ್ಲ ನಮ್ಮ ತಾಲೂಕಾದ್ಯಂತ ಏನು ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಈ ಕೇರ್ಪೇಟೆ ಸೆಂಟ್ರಲ್ಲಿ ಎರಡು ಕಡೆ ಮೂರು ಕಡೆ ನಡೀತಾ ಇದೆ. ಅದಕ್ಕೆ ಅದರಿಂದ ಎಲ್ಲರೂ ಮಕ್ಕಳು ಸುರಕ್ಷಿತವಾಗಿರಲಿ. ಈ ಕೋವಿಡ್ ಅನ್ನೋದು ಮಹಾಮಾರಿ ಎಲ್ಲರನ್ನು ಬಂದು ಈ ದಿನ ಎಲ್ಲರಿಗೂ ಒಂಥರ ನೆಮ್ಮದಿ ಇಲ್ಲದೆ ಇರೋ ಥರ ಕ್ರಿಯೇಟ್ ಮಾಡಿ ಯಾರೂ ಹೊರಗಡೆ ಬರದೇ ಇರೋ ಸ್ಥಿತಿಲಾಗಿದೆ. ಅದನ್ನ ಆ ಮುಖೇನ ಇವತ್ತು ಎಲ್ಲರೂ ಅದನ್ನು ಎಲ್ಲರೂ ಈ ಮನಗಂಡು ಎಲ್ಲರೂ ಆದಷ್ಟು ಮನೇಲಿದ್ದು ಅಂತರ ಕಾದು ಸ್ವಚ್ಛತೆ ಕಾಪಾಡಬೇಕು ಅಂತ ಈ ಮುಂಚೆ ಹೇಳಕ್ಕೆ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲರಾದ ಸತ್ಯ, ಉಪನ್ಯಾಸಕರುಗಳು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಿಬ್ಬಂದಿಗಳು, ಬಿಎಂ ಕಿರಣ್ ಬೆಂಬಲಿಗರಾದ ಹರೀಶ್, ಮಹೇಶ್, ಪ್ರವೀಣ್, ಕಿರಣ್, ಮನು, ಮಂಜು, ಪ್ರತಾಪ್ ಸೇರಿದಂತೆ ಹಲವರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ನೆಹರು ಯುವ ಕೇಂದ್ರ ಹಾಗೂ ಅನನ್ಯ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಮಾಸ್ಕ್ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಸದರಾದ ಸುಮಲತಾ ಅಂಬರೀಶ್ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ದಿನೇ ದಿನೇ ಹೆಚ್ಚಾಗುತ್ತಿರುವ ಕೊರೋನಾ ವೈರಸ್ ಸಂಕಷ್ಟದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಇದನ್ನು ಗಮನದಲ್ಲಿಟ್ಟುಕೊಂಡು ಮಾಸ್ಕ್ ಉಪಯೋಗಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಎಂದರು. ನಮ್ಮಲ್ಲಿ ಪ್ರತಿಯೊಬ್ಬರೂ ಇದರ ಒಂದು ಸೀರಿಯಸ್ನೆಸ್ನ ಅರ್ಥಕೊಂಡು ಇದು ನಮ್ಮ ಸೇಫ್ಟಿಗೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರೋರು ಎಲ್ಲರ ಸೇಫ್ಟಿಗೋಸ್ಕರ ನಾವು ಕಡ್ಡಾಯವಾಗಿ ಮಾಸ್ಕ್ ಧರಿಸುವ ಒಂದು ಅಭ್ಯಾಸವನ್ನು ಇನ್ಮುಂದೆ ನಮ್ಮ ಜೀವನದಲ್ಲಿ ಅದು ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ, ಆದರೆ ಅದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನಕ್ಕೆ ಈ ಮಾಸ್ಕ್ನ ಧರಿಸೋದು ಕಡ್ಡಾಯವಾಗಿ ನಾವು ಅಳವಡಿಸ್ಕೋಬೇಕು. ಇದು ಎಲ್ಲರಲ್ಲಿ ನನ್ನ ಕಳಕಳಿಯ ಮನವಿ. ಇದೇ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಮಾತನಾಡಿ, ಮಾಸ್ಕ್ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದರಿಂದ ಕೋವಿಡ್ 19 ಅನ್ನು ನಿಯಂತ್ರಿಸಬಹುದು. ಸಮಾಜದ ಒಳಿತಿಗೆ ಇದು ಉತ್ತಮ ಕಾರ್ಯಕ್ರಮ, ಆದ್ದರಿಂದ ಸಾರ್ವಜನಿಕರು ಸರ್ಕಾರದ ಜೊತೆ ಕೈಜೋಡಿಸಬೇಕು ಎಂದರು. ಇದರ ಬಗ್ಗೆ ಜನಜಾಗೃತಿ ಮೂಡಿಸುವುದರ ಜೊತೆಗೆ ಯಾರು ಮಾಸ್ಕ್ ಧರಿಸೋಲ್ಲ ಅಂತವ್ರಿಗೂ ಕೂಡ ಪರಿಟಿವ್ ಮೆಷರ್ಸ್ ಕೂಡ ಇದೆ. ನಗರ ಪ್ರದೇಶದಲ್ಲಿ 200 ರೂಪಾಯಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ 100 ರೂಪಾಯಿ ಫೈನ್ ಹಾಕೋಕ್ಕೂ ಕೂಡ ಅವಕಾಶ ಇದೆ. ಬಟ್ ನಮ್ಮ ಉದ್ದೇಶ ಫೈನ್ ಹಾಕೋದಲ್ಲ, ಜನರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಮಾಸ್ಕನ್ನು ಹಾಕ್ಕೊಳ್ಬೇಕು ಮತ್ತು ಇತರರನ್ನು ಕೂಡ ಮಾಸ್ಕ್ ಹಾಕಿಕೊಳ್ಳುವಂತೆ ಪ್ರೇರೇಪಿಸಬೇಕಾಗಿರುತ್ತೆ. ಇದು ಸಮಾಜದ ಒಳಿತಿಗಾಗಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಸರ್ಕಾರದ ಜೊತೆ ಕೈಜೋಡಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ. ವಂದನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನಾಗರತ್ನ ಸ್ವಾಮಿ, ಡಿಎಚ್ಒ ಎಚ್ಪಿ ಮಂಚೇಗೌಡ, ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಾನಂದ್, ಬೇಲೂರು ಸೋಮಶೇಖರ್, ಎಎಸ್ಪಿ ಶೋಭಾರಾಣಿ, ಅನನ್ಯ ಆರ್ಟ್ ಸಂಸ್ಥೆಯ ಅನುಪಮ ಸೇರಿದಂತೆ ಅನೇಕರಿದ್ದರು. ಪಾಂಡವಪುರ ಪಟ್ಟಣದಲ್ಲಿ ತಾಲೂಕು ಆಡಳಿತ, ಪುರಸಭೆ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಕೊರೋನಾ ವೈರಸ್ ತಡೆಗಟ್ಟಲು ಮಾಸ್ಕ್ ದಿನವನ್ನು ಆಚರಿಸಲಾಯಿತು. ಪಾಂಡವಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್, ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಹಾಗೂ ಪುರಸಭೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ಕಡ್ಡಾಯ ಬಳಕೆ ಹಾಗೂ ಕೊರೋನಾ ವೈರಸ್ ತಡೆಗಟ್ಟಲು ಎಚ್ಚರ ವಹಿಸುವಂತೆ ಅರಿವು ಮೂಡಿಸಿದರು. ತಾವೆಲ್ಲ ಕಳೆದ ಒಂದು 3-4 ತಿಂಗಳಿಂದ ಈ ಕೋವಿಡ್ 19 ಕೊರೋನಾ ವೈರಸ್ ಇಂದ ಹರಡುವಂತ ಈ ಕೋವಿಡ್ 19 ಬಗ್ಗೆ ಏನ್ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ಲಾಕ್ಡೌನ್ ಇಂದ ತಾವು ಕೂಡ ಹಲವಾರು ಸಮಸ್ಯೆಗಳನ್ನ ಎದುರಿಸಿರ್ಬೋದು. ಸೊ ಈಗ ಈ ಮಾಸ್ಕ್ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದೆ ಅಂದ್ರೆ, ಈ ಮಾಸ್ಕ್ ಧರಿಸುವುದರಿಂದ ಈ ಕೋವಿಡ್ 19 ಏನ್ ಹರಡುವಿಕೆ ಇದೆ ಅದನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಕೊರೋನಾ ವೈರಸ್ ಜನರಿಗೆ ಹೇಗೆ ಹರಡುತ್ತದೆ, ಕೊರೋನಾ ಬಗ್ಗೆ ಎಚ್ಚರ ವಹಿಸಬೇಕು, ಕೊರೋನಾ ವೈರಸ್ ಕುರಿತು ಮುಂಜಾಗ್ರತಾ ಕ್ರಮ ಜರುಗಿಸುವ ಬಗ್ಗೆ ಯುವಕರ ತಂಡ ಬೀದಿ ನಾಟಕ ಪ್ರದರ್ಶಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಮುಗಿತು ಅಂತೇಳಿ ಯುವಕ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಗಾಡಿ ಎತ್ಕೊಂಡು ಏನು ಕೆಲಸ ಇಲ್ಲದೆ, ಅವ್ರಿಗೆ ಯಾವ್ದೇ ರೀತಿ ಕೆಲಸ ಇಲ್ಲ, ಏನೇ ಇಲ್ಲ, ಸುಮ್ನೆ ತಿರ್ಗಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾನೆ. ಈ ರೀತಿ ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕೂ ನೀವು
ತಿರ್ಗಾಡ್ಲಿಕ್ಕೆ ಹೋಗ್ಬೇಡಿ. ಅನಾವಶ್ಯಕವಾಗಿ ಈಗ ತಿರ್ಗಾಡ್ಲಿಕ್ಕೆ ಹೋದ್ರು ಅವ್ರು ಹೋಗಿದ್ದ ಜೊತೆಗೆ ಜೊತೆಯಲ್ಲಿ ಕರೋನಾ ಕೂಡ ಕಟ್ಟಿಕೊಂಡಿದ್ದಾರೆ. ಆ ಸೋಂಕಿತ ವ್ಯಕ್ತಿ ಬಂದೇನ್ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿನ ಮಾತಾಡಿಸ್ತಾರೆ ಕೈಕುಡಿಕೆ, ಆ ವೈರಾಣುಗಳೆಲ್ಲ ಏನಾಗುತ್ತೆ ಇನ್ನೊಬ್ಬ ವ್ಯಕ್ತಿಗೆ ಹೋಗುತ್ತೆ. ಅವ್ರು ಮಾಸ್ಕ್ ಹಾಕಿರಲ್ಲ, ಏನಿಲ್ಲ, ಆ ವೈರಾಣುಗಳು ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಕೆಆರ್ಪಿಡಿ ತಾಲೂಕು ಮುಜರಾಯಿ ದೇವಸ್ಥಾನಗಳ ಅರ್ಚಕರು ಹಾಗೂ ಕಾರ್ಮಿಕರಿಗೆ ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆಯ ವತಿಯಿಂದ ಫುಡ್ ಕಿಟ್ಗಳನ್ನು ವಿತರಿಸಲಾಯಿತು. ವಿಧಾನಸೌಧದ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ತಹಶೀಲ್ದಾರ್ ಎಂ ಶಿವಮೂರ್ತಿ ಮತ್ತು ಮುಜರಾಯಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘದ ಅಧ್ಯಕ್ಷ ಕೆಎಸ್ ರವಿಚಂದ್ರ ಫುಡ್ ಕಿಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಕೆಎಸ್ ರವಿಚಂದ್ರ ಮಾತನಾಡಿ, ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ತಾಲೂಕು ಸೇರಿದಂತೆ ಜಿಲ್ಲಾದ್ಯಂತ ಮುಜರಾಯಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರು ದೇವಾಲಯಗಳ ಬಾಗಿಲು ಮುಚ್ಚಿದ್ದರಿಂದ ತೊಂದರೆಗೆ ಸಿಲುಕಿದ್ದರು. ಅರ್ಚಕರ ಕುಟುಂಬಗಳ ನೋವುಗಳು ಹಾಗೂ ಸಂಕಷ್ಟವನ್ನು ಅರಿತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಕೆ ನಾರಾಯಣಗೌಡ ಅವರ ನಿರ್ದೇಶನದಂತೆ ಜಿಲ್ಲಾಧಿಕಾರಿ ಡಾ ಎಂ ಇ ವೆಂಕಟೇಶ್, ತಹಶೀಲ್ದಾರ್ ಎಂ ಶಿವಮೂರ್ತಿ ಅವರು ಸಕಾಲದಲ್ಲಿ ಅರ್ಚಕರಿಗೆ ಮುಜರಾಯಿ ದೇವಾಲಯಗಳ ತಸ್ತಿ ಹಣವನ್ನು ಬಿಡುಗಡೆ ಮಾಡಿಸಿಕೊಡುವ ಜೊತೆಗೆ ಫುಡ್ ಕಿಟ್ಗಳನ್ನು ಕೊಡಿಸಿಕೊಟ್ಟು ಸಹಾಯ ಮಾಡಿದ್ದಾರೆ ಎಂದು ಧನ್ಯವಾದಗಳನ್ನು ಅರ್ಪಿಸಿದರು. ಹಾಗೂ ಕಾರ್ಯದರ್ಶಿಯಾಗಿ ರಂಗರಾಜ್ ಅವರು ಹಾಗೂ ಬೆಟ್ಟೆನವರು, ಗೌರವ ಅಧ್ಯಕ್ಷರಾಗಿ ಸಂಪತ್ತೇನವರ ಇವರ ಸಮ್ಮುಖದಲ್ಲಿ ಹಾಗೂ ಈ ತಾಲೂಕಿನ ಶ್ರೀಯುತ ಜನಪ್ರಿಯ ತಹಶೀಲ್ದಾರಾದಂಥ ಶಿವಮೂರ್ತಿ ಅವರ ಸನ್ನಿಧಾನದಲ್ಲಿ ಎಲ್ಲರಿಗೂ ಸಕಾಲದಲ್ಲಿ ಆಹಾರದ ವಿತರಿಸಿ ನಮಗೆಲ್ಲರಿಗೂ ಅರ್ಚಕರಿಗೆ ಕುಂದುಕೊರತೆಗಳನ್ನು ವಿಚಾರಿಸಿ ನಮಗೆ ತುಂಬ ಅನುಕೂಲವನ್ನು ಬಳಸಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ತಾಲೂಕು ತಹಶೀಲ್ದಾರ್ ಅವರಿಗೆ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀಯುತ ನಾರಾಯಣಗೌಡರಿಗೂ ಹಾಗೂ ಈ ತಾಲೂಕಿನ ಸಮಸ್ತ ಅರ್ಚಕರ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕೊರಟಿಕೆರೆ ರವಿಚಂದ್ರ, ಗೌರವಾಧ್ಯಕ್ಷ ಸಂಪತ್ಚಾರ್, ಉಪಾಧ್ಯಕ್ಷ ಎಸ್ ವಿ ವೆಂಕಟೇಶ್ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಂಗರಾಜು, ಸಹ ಕಾರ್ಯದರ್ಶಿ ಮಂಜುನಾಥೇಶ್ವರ ಮತ್ತು ಖಜಾಂಚಿಯಾದ ನಂದೀಶ್ ಸೇರಿದಂತೆ ತಹಶೀಲ್ದಾರ್ ಶಿವಮೂರ್ತಿ ಇದ್ದರು. ಸಂಸದರಾದ ಸುಮಲತಾ ಅಂಬರೀಶ್ ರವರ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಜಾಗೃತಿ ಸಭೆ ನಡೆಯಿತು. ಕಷ್ಟಕಾಲದಲ್ಲಿ ಒಂದು ಸಿಹಿ ಸುದ್ದಿ ಅಂದ್ರೆ ಇದೆ ಅನ್ಸುತ್ತೆ, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ 50 ಲಕ್ಷ ರೂಪಾಯಿ ಮಂಡ್ಯ ಜಿಲ್ಲಾ ಪಂಚಾಯತ್ಗೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತ ಪುರಸ್ಕಾರ ವಿಷಯಾಧಾರಿತ ಥೀಮ್ಯಾಟಿಕ್ ವಿಭಾಗ 10 ಲಕ್ಷ ರೂಪಾಯಿ ಅನ್ನೂರ್ ಗ್ರಾಮ ಪಂಚಾಯತ್ಗೆ. ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ಗೆ 5 ಲಕ್ಷ. ನಿಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಮದ್ದೂರು ನಮ್ಮ ಗ್ರಾಮ ನಮ್ಮ ಯೋಜನೆ 5 ಲಕ್ಷ. ನಗೂರಹಳ್ಳಿ ಗ್ರಾಮ ಪಂಚಾಯತ್ ಶ್ರೀರಂಗ ನಿಜಕ್ಕೂ ನಿಮ್ಮೆಲ್ಲರಿಗೂ ನಮ್ಮಲ್ಲಿ ಒಟ್ಟು 12,850 ಸಹಸ್ರ ಮಾತಿದೆ. ಅದರಲ್ಲಿ 340 ಪಾಸಿಟಿವ್ ಕೇಸಸ್ ಇದೆ. 12,315 ನೆಗೆಟಿವ್ ಬಂದಿದೆ ರಿಸಲ್ಟ್ಸ್. 395 ಅವೈಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ಸ್ ಬಂದಿಲ್ಲ. ಅದರಲ್ಲಿ ಈಗಾಗಲೇ 286 ಕೇಸಸ್ ಡಿಸ್ಚಾರ್ಜ್ ಮಾಡಿದ್ವಿ ಮೆಡಿಕಲ್ ಕಾಲೇಜಿಂದ. ಈಗ 57 ಕೇಸಸ್ ಮಾತ್ರ ಕೋವಿಡ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅನ್ನು ರಿಪೋರ್ಟ್ ಆಗಿದೆ. ಅಲ್ಲಿರುವ 55 ಕೇಸಸ್ ಯಾವುದೇ ಸೀರಿಯಸ್ ಇಲ್ಲ, ಯಾರು ಕೂಡ ಐಸಿಯು ಇಲ್ಲ, ಯಾವಾಗಲಿಂದ ಕೋವಿಡ್ ಐಸೋಲೇಷನ್ ವಾರ್ಡ್. ಸೊ ಇದುವರೆಗೆ ರೈಟ್ ನಾವು ಹಾಸ್ಟೆಲ್ ಕ್ವಾರಂಟೈನ್ ಇರುವಂತವರು 283 ಜನ ಹಾಸ್ಟೆಲ್ ಕ್ವಾರಂಟೈನ್ ಇದ್ದಾರೆ. ಮತ್ತು ಹೋಮ್ ಕ್ವಾರಂಟೈನ್ ಇರುವಂತವರು 615 ಜನ ಹೋಮ್ ಕ್ವಾರಂಟೈನ್ ಇದ್ದಾರೆ. ಮತ್ತೆ ಯಾವುದೇ ಕೂಡ ಡೆತ್ ಕೂಡ ಆಗಿಲ್ಲ. ಇದುವರೆಗೆ 3 ಕೇಸಸ್ ಮಾತ್ರ ಐಸಿಯು ಹೋಗಿತ್ತು, ಅವರೆಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ನಮಗೆ ಹೊರರಾಜ್ಯದಿಂದ ಬಂದಿರುವಂತ ಪ್ಯಾಸೆಂಜರ್ಸ್ ಇದುವರೆಗೆ 2,520 ಜನ ಹೊರರಾಜ್ಯದಿಂದ ಬಂದಿದ್ದಾರೆ. ಅವರಿಗೆ 2,161 ಜನ ಸ್ಯಾಂಪಲ್ಸ್ ಕಲೆಕ್ಷನ್ ಮಾಡಿದೆ, ಅದ್ರಲ್ಲಿ 357 ಬ್ಯಾಲೆನ್ಸ್ ಇದೆ. ಸೊ 300 ಜನ ಅದರಲ್ಲಿ ಪಾಸಿಟಿವ್ ಇದೆ. ಆಲ್ಮೋಸ್ಟ್ ಹೊರಗಡೆಯಿಂದ ಬಂದಿರುವಂತ 300 ಜನ ಪಾಸಿಟಿವ್ ಇದೆ. ನೆಗೆಟಿವ್ ಇರುವಂತದ್ದು 1,633 ಜನ. 228 ಜನ ರಿವರ್ ರಿಸಲ್ಟ್ಸ್ ಅವೈಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ರೈಟ್ ಈಗ ಏನಂದ್ರೆ ಎಲ್ಲ ಅವರ ರಾಜ್ಯದಲ್ಲಿ 55 ಕೇಸಸ್ ಏನು 10 ಕೇಸಸ್ ಆಲ್ಮೋಸ್ಟ್ ಎಲ್ಲ ಅವರ ರಾಜ್ಯದಲ್ಲಿ. ನಮ್ಮ ಸಿಇಒ ಅವರು, ಡಿ ಸಿ ಅವರು ನಿಜಕ್ಕೂ ತುಂಬ ಒಂದು ಸ್ಫೂರ್ತಿ
ಸಹಾಯಕವಾದ ಕೆಲಸವನ್ನು ಮಾಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಎಷ್ಟೋ ಶ್ರಮ ವಹಿಸಿ ಕೆಲಸ ಪಟ್ಟಿರೋದು ನಿಜಕ್ಕೂ ಎಷ್ಟೋ ಖುಷಿ ಕೊಡ್ತಾ ಇದೆ. ನನಗೆ ಇದೇ ರೀತಿಯಲ್ಲಿ ಮುಂದೇನು ನಮ್ಮ ನಡೆಯಬೇಕು ಅನ್ನೋದು ನನ್ನ ಆಸೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನಸ್ವಾಮಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಯಾಲಕಿಗೌಡ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆಆರ್ಪಿಟಿ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ದ್ವಿತೀಯ ಪಿಯುಸಿ ಪರೀಕ್ಷಾ ಸೆಂಟರ್ನಲ್ಲಿ ಇಂದು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಎದುರಿಸಿರುವ 650 ವಿದ್ಯಾರ್ಥಿಗಳಿಗೆ ಭಾರತೀಯ ರೆಡ್ಕ್ರಾಸ್ ಘಟಕ ಮಂಡ್ಯ ಜಿಲ್ಲೆಯ ಸಹಯೋಗದಲ್ಲಿ ಹೂವು ಹಣ್ಣಿನ ಸಸಿಗಳು ಹಾಗೂ ಫ್ರೂಟ್ ಜ್ಯೂಸ್ ಪ್ಯಾಕೆಟ್ಗಳನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್ ವಿತರಿಸಿದರು. ಇಂದು ತಾಲೂಕಿನ ಕೆಪಿಎಸ್ ಸ್ಕೂಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದ ದ್ವಿತೀಯ ಪಿಯುಸಿ ಆಂಗ್ಲ ಭಾಷಾ ಪರೀಕ್ಷೆಯನ್ನು ಎದುರಿಸಿದ ತಾಲೂಕಿನ ಎಲ್ಲಾ 2000 ವಿದ್ಯಾರ್ಥಿಗಳಿಗೂ ಸಸಿಗಳನ್ನು ವಿತರಿಸಿದ ಕ್ಷೇತ್ರ ಸಮನ್ವಯಾಧಿಕಾರಿ ಲಿಂಗರಾಜು, ಕೆಪಿಎಸ್ ಸ್ಕೂಲ್ ಪ್ರಾಂಶುಪಾಲ ಡಿಬಿ ಸತ್ಯ, ತಾಲೂಕು ಕನ್ನಡ ಸಾಹಿತ್ಯ ಪರಿಷದಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಉದ್ಯಮಿ ಡಾ ಕೆಎಸ್ ರಾಜೇಶ್ ಪರಿಸರ ಜಾಗೃತಿ ಮೂಡಿಸಿ ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲೆ ಮಂಡ್ಯ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕೃಷ್ಣರಾಜಪೇಟೆ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು 630 ಜನ ವಿದ್ಯಾರ್ಥಿಗಳು ಇವತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರೀತಾ ಇದ್ದು ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಮನೆ ಹತ್ರ ನೆಡೋಕ್ಕೆ ಅನುಕೂಲ ಆಗುವ ರೀತಿ ನಿಂಬೆ ಗಿಡ, ನುಗ್ಗೆ ಗಿಡ, ಕರಿಬೇವಿನ ಗಿಡ, ಕಿರಳಿ ಗಿಡ ಮತ್ತು ಸಿಲ್ವರ್ ಗಿಡ ಈ ಗಿಡಗಳನ್ನ ಜೊತೆಗೆ ಪ್ರತಿ ವಿದ್ಯಾರ್ಥಿಗಳು ಕೂಡ ಒಂದೊಂದು ಪ್ಯಾಕೆಟ್ ಜ್ಯೂಸ್ ಪ್ಯಾಕೆಟ್ನು ಕೂಡ ಇವತ್ತು ಒಂದೊಂದು ಬ್ಯಾಗ್ ಹಾಕಿ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾವು ಆ ವಿದ್ಯಾರ್ಥಿಗಳಿಗೆ ಯಾಕೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೊಂಡು ಕೊಡ್ತಾ ಇದ್ದೀವಿ ಅಂತಂದರೆ ಇವತ್ತು ಮಕ್ಕಳಿಗೆ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ಮೂಡಿಸ್ಬೇಕು, ಜೊತೆಗೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಪ್ರತಿ ವರ್ಷಕ್ಕೆ ಒಂದು ಗಿಡದಂತೆ ಅವನು ಒಂದು ಗಿಡವನ್ನು ಬೆಳೆಸಿದ್ರೆ ಇದಕ್ಕೂ ಕೂಡ ಪ್ರಕೃತಿಯನ್ನು ಉಳಿಸಿ ಅಂತ ನಾವು ಯಾರನ್ನು ಕೂಡ ಗೋಗರಿಬೇಕಾಗಿಲ್ಲ, ಯಾವುದೇ ಇದನ್ನು ಮಾಡಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಪ್ರತಿ ಮನುಷ್ಯ ಕೂಡ ತನ್ನ ಜೀವಿತಾವಧಿಯಲ್ಲಿ ಒಂದು ಗಿಡವನ್ನು ಬೆಳೆಸುವಂತಹ ಕೆಲಸವನ್ನ ಪ್ರತಿ ಮನುಷ್ಯ ಪ್ರತಿ ವರ್ಷಕ್ಕೊಂದು ಗಿಡವನ್ನು ನೆಡುವಂತ ಕೆಲಸವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು, ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಡಿ ಲಕ್ಷ್ಮಣ್, ಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐ ಬ್ಯಾಟರಾಯಗೌಡ ಸೇರಿದಂತೆ ಇತರರಿದ್ದರು. ಸರ್ಕಾರದ ನೇತೃತ್ವದಲ್ಲೇ ಓ ಅಂಡ್ ಎಂ ಮಾದರಿಯಲ್ಲಿ ಮೈಸೂರು ಸಕ್ಕರೆ ಕಂಪನಿಯನ್ನು ಆರಂಭಿಸಲು ಒತ್ತಾಯಿಸಿ ಹಿರಿಯ ಮತ್ಸದಿ ರಾಜಕಾರಣಿ ಎಚ್ ಡಿ ಚೌಡಯ್ಯನವರ ನೇತೃತ್ವದಲ್ಲಿ ಪ್ರತಿಭಟನೆ ಮತ್ತು ಧರಣಿ ನಡೆಸಲಾಯಿತು. ಮೈಶುಗರ್ ವ್ಯಾಪ್ತಿಯ ಕಬ್ಬು ಬೆಳೆಗಾರರು ಆತಂಕಗೊಂಡಿದ್ದು ಸರ್ಕಾರದ ತೀರ್ಮಾನದ ನಿರೀಕ್ಷೆಯಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರು, ಕಾರ್ಮಿಕರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಲಾರಿ ಮಾಲೀಕರು, ಟ್ರ್ಯಾಕ್ಟರ್ ಮಾಲೀಕರು ಸೇರಿದಂತೆ ಸಮಗ್ರ ಮಂಡ್ಯದ ಉಳಿವಿಗಾಗಿ ತತ್ಕ್ಷಣ ಮೈಸೂರು ಕಾರ್ಖಾನೆಯನ್ನು ಪ್ರಾರಂಭಿಸಬೇಕೆಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ಎಂಎಸ್ ಆತ್ಮಾನಂದ ಮಾತನಾಡಿದರು. ಇವತ್ತಿನ ಹೋರಾಟ ನಮಗಾಗಿ ನಮ್ಮ ಬದುಕಿನ ಪ್ರಶ್ನೆಯ ವಿಚಾರವಾಗಿ ಕುರಿತು ನಾವಿವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮೈಸೂರು ಸಕ್ಕರೆ ಕಾರ್ಖಾನೆ ಮಂಡ್ಯದ ಅಭ್ಯುದಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮತ್ತು ಕೂಡ ಈವರೆಗೂ ಕೂಡ ಈ ಒಂದು ಕಾರ್ಖಾನೆ ನಮಗೆ ಕಾಮಧೇನೂ ಆಗಿತ್ತು, ಆದರೆ ಅನೇಕ ಕಾರಣಗಳಿಂದ ಇವತ್ತು ಸ್ಥಗಿತವಾಗಿರ್ತಕ್ಕಂಥದ್ದು ನಮಗೆ ದುರ್ದೈವಾಗಿ ಹೇಳಿ ನನ್ನ ಭಾವನೆ. ಈ ಖಾಸಗೀಕರಣದ ವಿರುದ್ಧವಾಗಿ ಎಲ್ಲರ ಒಟ್ಟಾರೆ ಹೋರಾಟದ ಪರಿಸ್ಥಿತಿ ಸರ್ಕಾರ ರೈತರ ಆಗ್ರಹಕ್ಕೆ ಮಣಿದು ಇದು ಸರ್ಕಾರಿ ಸ್ವಾಮ್ಯದಲ್ಲಿ ಇರಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಉಲ್ಲೇಖನೀಯ ಹಾಗೂ ಸ್ವಾಗತಾರ್ಹವಾದದ್ದು. ಈ ಮಧ್ಯೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಈ ಕಾರ್ಖಾನೆಯನ್ನು ಓಡಿಸಬೇಕು ಓಎಂಡಮ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಿಶಿತವಾಗಿ. ಈಗ ಮಾತನಾಡಿರ್ತಕ್ಕಂಥ ಮಿತ್ರರು ಓಎಂಡಮ್ ಅಂತಂದ್ರೆ ಏನು ಅಂತಕ್ಕಂಥದನ್ನ ವಿಚಾರ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಈ ಹೋರಾಟದಲ್ಲಾಗಲಿ ನಮ್ಮ ಅನೇಕ ಸಂಘಟನೆಗಳಲ್ಲಾಗಲಿ ಅದು ಒಂದು ಜಿಜ್ಞಾಸೆಯ ವಿಚಾರವಾಗಿತ್ತು. ಓಎಂಡಮ್ ಅಂತಂದ್ರೆ ಖಾಸಗೀಕರಣಕ್ಕೆ ದಾರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರ ಮತ್ತು ಕೂಡ ಸಾರ್ವತ್ರಿಕವಾಗಿ ನಾನು ತಿಳಿದಾಗೆ ರೈತರ ಒಂದು ಮನೋಭಿಲಾಷೆ ಅಥವಾ ಮನೋಭಾವನೆ ಯಾವ ನೆಲೆಯಲ್ಲಾದರೂ ಕೂಡ ಈ ಒಂದು ಕಾರ್ಖಾನೆ ಪ್ರಾರಂಭವಾಗಬೇಕು ಅಂತಕ್ಕಂಥದ್ದನ್ನ ಬಹಳಷ್ಟು ಕೂಡ ದೃಢ ನಿರ್ಧಾರವನ್ನು ರೈತ ಸಮುದಾಯ ತೆಗೆದುಕೊಂಡಿದೆ. ಕಾರಣ ಈ ಹಿಂದೆ ನಮ್ಮ ಸಿದ್ದರಾಮಯ್ಯವರು ಹೇಳಿದಾಗೆ ಕಳೆದ ವರ್ಷದಲ್ಲಿ ನಾವೆಲ್ಲ ಬೆಳೆ ಕೂತಿದ್ದೀವಿ, ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಲಿ, ಜಿಲ್ಲಾ ಡಿ ಸಿ ಸಿ ಅಧ್ಯಕ್ಷ ಆಗಲಿ, ಇತರ ಸಂಘಟನೆಗಳಾಗಲಿ, ಮಾಜಿ ಅಧ್ಯಕ್ಷಗಳಾಗಲಿ, ಎಲ್ಲರೂ ಕೂಡ ಹಲವಾರು ಬಾರಿ ಡಿ ಸಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಫ್ಯಾಕ್ಟ್ರಿಯ ವ್ಯಾಪ್ತಿಯ ಕಬ್ಬನ್ನು ಹೊರಗಡೆ ಹೊಡೆಸಬೇಕು ಅಂತಕ್ಕಂಥದ್ದನ್ನ
ಸಾಕಷ್ಟು ಪ್ರಯತ್ನ ಕೊಟ್ಟರು ಕೂಡ ಫಲಪ್ರದವಾಗಲಿಲ್ಲ. ನಾವು ಪಡೆದಕ್ಕಂಥ ಏನು ಕಬ್ಬಿನ ದುಡ್ಡು ಬಂತು ಅದು ಲಾರಿ ಸಾಗಾಣಿಕೆ, ಜೊತೆಗೆ ಈ ಒಂದು ಕಬ್ಬಿನ ಕಟಾವು ಮಾಡೋದಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ರೂಢಿ ನಮ್ಮ ಕೈನಲ್ಲಿ ಏನು ಉಳಿಲಿಲ್ಲ. ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಸಂಸದೆಯಾದ ಸುಮಲತಾ ಅಂಬರೀಶ್ ಭೇಟಿ ನೀಡಿ ಪ್ರತಿಭಟನೆಗೆ ಸಾಥ್ ನೀಡಿದರು. ಈ ಒಂದು ಹೋರಾಟ ನಿಮ್ಮದಷ್ಟೇ ಅಲ್ಲ, ನನ್ನದು ಸಹ ಇದೇ ಹೋರಾಟ. ಈ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ತುಂಬಿಸೋಕೆ ಇವತ್ತು ನಮ್ಮೊಂದಿಗೆ ಒಂದಷ್ಟು ಗಣ್ಯರಿದ್ದಾರೆ, ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಹಿರಿಯರಾದಂತಹ ಚೌಡಯ್ಯನವರು ಇವತ್ತು ನಮ್ಮೊಂದಿಗಿರೋದು ನಿಜಕ್ಕೂ ಇನ್ನಷ್ಟು ನಮಗೆ ಒಂದು ಉತ್ತೇಜನ ಕೊಡುವಂಥ ವಿಚಾರ. ಈ ಒಂದು ದಿನ ಒಂದಷ್ಟು ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಪ್ರತಿಭಟನೆಯಲ್ಲಿ ಚೌಡಯ್ಯ, ಯೋಗಣ್ಣ, ಸಿಡಿ ಗಂಗಾಧರ್, ನಂಜುಂಡೇಗೌಡ, ಬೇಲೂರು ಸೋಮಶೇಖರ್, ಶಶಿಧರ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಯ ಮುಖಂಡರುಗಳು ಭಾಗವಹಿಸಿದ್ದರು. ಲಯನ್ ಸಂಸ್ಥೆ ವತಿಯಿಂದ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಮಾಸ್ಕ್, ವೀಲ್ ಚೇರ್ ಮತ್ತು ಚೆಕ್ ಅನ್ನು ವಿತರಿಸಲಾಯಿತು. ಕಾರ್ಯಕ್ರಮ ಕುರಿತು ಲಯನ್ಸ್ನ ಜಿಲ್ಲಾ ರಾಜ್ಯಪಾಲರಾದ ಜಿಎ ರಮೇಶ್ ಮಾತನಾಡಿ, ಕೋವಿಡ್ 19 ಪರಿಹಾರ ನಿಧಿಗೆ ಲಯನ್ಸ್ ಸಂಸ್ಥೆ ವತಿಯಿಂದ ಇಂದು ಕೋವಿಡ್ಗೆ ಸಂಬಂಧಿಸಿದ 1,00,000 ಹೆಚ್ಚು ಮಾಸ್ಕ್, ಪಿಪಿ ಕಿಟ್ಸ್, ವೀಲ್ ಚೇರ್ಸ್, ಚೇರ್ಸ್ಗಳನ್ನು ಜಿಲ್ಲಾಸ್ಪತ್ರೆಯ ಸೂಪರಿಂಟೆಂಡೆಂಟ್ ಅವರಿಗೆ ನೀಡಿದ್ದೇವೆ. ಕೊರೋನಾ ವಿರುದ್ದ ಹೋರಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಕೈಲಾದ ಸಹಾಯ ಮಾಡುತ್ತೇವೆ ಎಂದರು. ನಾವು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ನಮ್ಮ ಜಿಲ್ಲೆಗೆ $10,000 ಅಂದರೆ 7,50,000 ಅಷ್ಟು ಕೋವಿಡ್ 19 ರಿಲೇಟೆಡ್ ಕನ್ಸ್ಯೂಮಬಲ್ಸ್ಗೆ ಗ್ರಾಂಟ್ ಬಂದಿತ್ತು. ಅದನ್ನು 3 ಭಾಗಗಳ ವಿಂಗಡಿಸಿ ಮೈಸೂರು ಕೇರ್ ಹಾಸ್ಪಿಟಲ್ಗೆ, ಮಂಡ್ಯ ಮೆಡಿಕಲ್ ಸೈನ್ಸ್ ಕಾಲೇಜ್ ಹಾಸ್ಪಿಟಲ್ಗೆ ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಿಗೆ 3,50,000 ವರ್ತದ ಮೆಟೀರಿಯಲನ್ನು ಕೊಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಇದೀಗ ಇವತ್ತು ಈ ದಿನ ಒಂದು 1,50,000 ವರ್ತ ಮೆಟೀರಿಯಲ್ನ ಮಾಸ್ಕು, ಪಿಪಿ ಕಿಟ್ಸು ಮತ್ತು ವೀಲ್ ಚೇರು, ಸ್ಟ್ರೆಚರ್ಸು ಮತ್ತು ಚೇರ್ಸ್ಗಳನ್ನೆಲ್ಲ ಇವತ್ತು ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ, ಇವತ್ತಿನ ಮೆಡಿಕಲ್ ಕಾಲೇಜ್ ಸೂಪರಿಂಟೆಂಡೆಂಟ್ ಆದಂಥ ಡಾಕ್ಟರ್ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಲಯನ್ಸ್ ಸ್ನೇಹಿತರು, ನಾಯಕರುಗಳೆಲ್ಲ ಹಾಜರಿದ್ದೇವೆ. ಮುಂದಿನ ದಿನಗಳು ಕೂಡ ಮೆಡಿಕಲ್ ಕಾಲೇಜ್ಗೆ, ಇವತ್ತಿನ ಇದೊಂದು ಪ್ಯಾಂಡಮಿಕ್ ಇಶ್ಯೂ ಆಗಿರೋದ್ರಿಂದ ನಮಗೆ ಇಡೀ ಒಂದು ಈ ಕೋವಿಡ್ 19 ಒಂದು ಚಾಲೆಂಜಿಂಗ್ ಆಗಿದೆ. ಇದರ ವಿರುದ್ಧ ಹೋರಾಡುತ್ತಾ ಸಮಾಜವನ್ನು ಒಂದು ಹೆಲ್ತಿ ಕಮ್ಯುನಿಟಿಯನ್ನು ಕ್ರಿಯೇಟ್ ಮಾಡೋದರಲ್ಲಿ ನಮ್ಮ ಲಯನ್ಸ್ ಪಾತ್ರ ಬಹಳಷ್ಟು ಮಹತ್ವದಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಜಿಲ್ಲೆಗೆ ಬೇಕಾದಂಥ, ಸಮಾಜಕ್ಕೆ ಬೇಕಾದಂಥ ಎಲ್ಲ ರೀತಿಯ ಕೋವಿಡ್ 19ಗೆ ಸೇಫ್ಟಿಗೋಸ್ಕರ ಬರತಕ್ಕಂಥ ಎಲ್ಲ ಮಾಸ್ಕ್ಗಳು, ಸ್ಯಾನಿಟೈಸರು ಮತ್ತು ವೆಂಟಿಲೇಟರ್ಗಳನ್ನು ಕೊಡ್ತಕ್ಕಂಥ ಪ್ಲಾನ್ಗಳನ್ನು ಹಾಕ್ಕೊಂಡಿದ್ದೀವಿ. ಸಾರ್ವಜನಿಕ ಗಮನಕ್ಕೆ ಲಯನ್ಸ್ ಕ್ಲಬ್ಬರು ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನಾವಿರ್ತೀವಿ. ಸೇವೆಯೇ ನಮ್ಮ ಗುರಿ ಅಂತ ಹೇಳ್ತಾ. ಇದೇ ವೇಳೆ ಆರೋಗ್ಯ ಇಲಾಖೆಗೆ ಲಯನ್ಸ್ ಸಂಸ್ಥೆ ವತಿಯಿಂದ ಚೆಕ್ ನೀಡಲಾಯಿತು. ಈ ಸಂದರ್ಭದಲ್ಲಿ ಸುರೇಶ್, ಚಿಕ್ಕಣ್ಣ, ರಾಜಶೇಖರ್, ನೀನಾ ಪಟೇಲ್, ಉಮಾ ಇದ್ದರು. ಪಾಂಡವಪುರ ಪಟ್ಟಣದ ಆರೋಹಳ್ಳಿ ಬಡಾವಣೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆ ವತಿಯಿಂದ ಚಿರಂಜೀವಿ ಸರ್ಜಾರವರ ಪುಣ್ಯಸ್ಮರಣೆ ಅಂಗವಾಗಿ ಚಿರು ಅಭಿಮಾನಿಗಳು ಚಿರಂಜೀವಿ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಪೂಜೆ ಸಲ್ಲಿಸಿ ಸ್ಮರಿಸಿಕೊಂಡರು. ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಬಡಾವಣೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯ ಮುಖಂಡರಾದ ಸದಾನಂದ್, ಶಿವಕುಮಾರ್, ಚಂದ್ರು ನೇತೃತ್ವದಲ್ಲಿ ಚಿರು ಅಭಿಮಾನಿಗಳು ದಿವಂಗತ ಚಿರು ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಪುಷ್ಪ ಅರ್ಪಿಸಿ ನಂತರ ಪ್ರಸಾದ ವಿತರಿಸಿ ಸ್ಮರಿಸಿದರು. ಅಭಿಮಾನಿಗಳು ಮತ್ತು ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಕಡೆಯಿಂದ ನಾವು ಈ ಕಾರ್ಯನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಾಥ್ ನೀಡಿರುವ ನಮ್ಮ ಸ್ನೇಹಿತರ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿಕ್ಕೆ ನಾವು ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಚಿರು ಅಭಿಮಾನಿಗಳಾದ ದಿನೇಶ್, ಸೋಮಣ್ಣ, ಮಹೇಶ್, ಯೋಗೇಶ್, ಮಲ್ಲೇಶ್, ಕಾಂತಾ, ಲೋಕೇಶ್ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥರ ಸಂಘದ ಸಮುದಾಯ ಭವನ ವಿದ್ಯಾರ್ಥಿ ನಿಲಯ ಹಾಗೂ ನೂತನ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭಕ್ಕೆ ಶಾಸಕರಾದ ಎಂ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು.
ಕಾರ್ಯಕ್ರಮ ಕುರಿತು ಶಾಸಕರಾದ ಎಂ ಶ್ರೀನಿವಾಸ್ ಮಾತನಾಡಿದರು. ಇದು ಬಹು ದಿನದ ಕನಸು ಹೆಚ್ಚಾಗಿದೆ. ಇಂದಿನ ಗಂಗಾ ಮಂಡ್ಯ ಜಿಲ್ಲಾ ಗಂಗಾ ಮಧ್ಯಸ್ಥರ ಸಮುದಾಯ ಭವನ ಮತ್ತು ವಿದ್ಯಾರ್ಥಿನಿಯರ ಸಂಸ್ಥಾಪನೆಯನ್ನು ಮುಂದಿನ ಕಾಲದಲ್ಲಿ ಮತ್ತು ಉಭಯ ಕೋಟೆಯವರ ನೇತೃತ್ವದಲ್ಲಿ ಸ್ವಾಮೀಜಿಯವರ ಸಾಹಿತ್ಯದಲ್ಲಿ ನೆರವೇರಿದೆ, ಸಾಂಘಿಕವಾಗಿ ನೆರವೇರಲಿ. ಈಗ ನನ್ನ ಸರ್ಕಾರದಲ್ಲಿ ಏನು ಬೇಕಾದರೂ ಸಹಾಯ ಮಾಡಿ, ಸರ್ಕಾರದಿಂದ ಏನು ಸಹಾಯ ಬೇಕಾದ್ರೂ ನಾವು ಪಡೆದಿದ್ದೇನೆ. ಇದು ಸ್ವಲ್ಪ ಅಲ್ಪಸಂಖ್ಯಾತರ ಮತ್ತು ಸಮುದಾಯ ಭವನ ಗಂಗಮತ ಸಮುದಾಯ ಭವನ ಇನ್ನು ಅನೇಕ ಸಮುದಾಯಗಳಿಗೆ ಆಸೆಗಳಿಗೆ ಜಾಗೃತಿ ಇದೆ. ಸರ್ಕಾರದ ಮುಖ್ಯವಾಗಿದೆ ಅನೇಕ ಅಳತೆಗಳನ್ನು ಎದುರಿಸಿ ಮುಂದೆ ಬಂದಿದೆ. ಯಾವುದೇ ಸಾರ್ವಜನಿಕರು ಎಲ್ಲರೂ ಸಹ ಕರ್ಕೊಡುವ ಮುಖಾಂತರ ಸಮುದಾಯಕ್ಕೆ ಸಹ ಎಲ್ಲ ಕೈ ಕಟ್ಟುತ್ತೇನೆ. ಕಾರ್ಯಕ್ರಮದಲ್ಲಿ ಮಳವಳ್ಳಿ ರಾಮರೂಢ ಮಠದ ಬಸವಾನಂದ ಸ್ವಾಮೀಜಿ, ಎನ್ ನಂಜುಂಡಪ್ಪ, ಪ್ರಮೋದ್ ಮಧ್ವರಾಜ್, ರವಿಕುಮಾರ್, ನಾರಾಯಣ ರಾವ್ ಸೇರಿದಂತೆ ಅನೇಕರಿದ್ದರು. ನಗರದ ಆಶಾ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣ ಗೌಡರವರ 60ನೇ ವರ್ಷದ ಜನ್ಮದಿನಾಚರಣೆಯನ್ನು ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ನೀಡುವುದರ ಮುಖಾಂತರ ಸರಳವಾಗಿ ಆಚರಿಸಲಾಯಿತು. ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ. ಅಶ್ವಥ್ ನಾರಾಯಣ ಅವರು ಮಾಜಿ MLCಗಳ 60ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಲಾಯಿತು. ಕಾರಣ ಮಾತ್ರ ಇಷ್ಟೇ, ಪಟಾಕಿ ಹೊಡೆಯೋದ್ರಿಂದ ಫ್ಲೆಕ್ಸ್ ಬ್ಯಾನರ್ ಕಟ್ಟೋದ್ರಿಂದ ಯಾರೊಬ್ಬರದ್ದು ಹೊಟ್ಟೆ ತುಂಬಲ್ಲ, ಅಲ್ಲ ಅದು ಇರಬೇಕು ಅಂತಂತೀನಿ ರಾಜಕಾರಣದಲ್ಲಿ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು. ಕಳೆದ ವರ್ಷವೂ ಕೂಡ ಅಶ್ವಥ್ ನಾರಾಯಣ ವೃದ್ಧಾಪ್ಪ ಇದೇ ವೃದ್ಧಾಶ್ರಮ ಮಾಡಿದ್ದು. ಈ ಬಾರಿಯು ಕೂಡ ಇದೇ ವೃದ್ಧಾಶ್ರಮದಲ್ಲಿ ವೃದ್ಧಾಪನ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮ ನೆರವೇರಿಸಿದ್ದೀವಿ. ನಾವು ಸಾಮಾನ್ಯ ಎಲ್ಲ ವೃದ್ಧಾಪಗಳನ್ನು ಕೂಡ ವೃದ್ಧಾಶ್ರಮ, ಅನಾಥಾಶ್ರಮ ಈ ಥರ ಕ್ಷೇತ್ರಗಳನ್ನ ಆಯ್ಕೊಂಡು ಅವ್ರ ಜೊತೆಗೆ ನಾವು ಸೇರ್ತಾರೋದು ಉದ್ದೇಶವಾದರಿಷ್ಟೇ. ನಮ್ಮ ಹಣ ಈ ರೀತಿ ಸದ್ವಿನಿಯೋಗ ಆದರೆ ಒಂದು ಬರ್ತಡೇ ಮಾಡಿದ್ದು, ಉಡ್ದಬ್ಬ ಮಾಡಿದ್ದು ಒಂದು ಅರ್ಥಗರ್ಭಿತವಾಗಿರುತ್ತೆ ಮತ್ತು ಸಾರ್ಥಕವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡರಾದ HR ಅರವಿಂದ್, ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಹಾಗೂ ಮಾಜಿ ಬಿಜೆಪಿ ಒಬಿಸಿ ಜನರಲ್ ಸೆಕ್ರೆಟರಿ ಎಂ ಲೋಕೇಶ್, ನಗರಸಭಾ ಸದಸ್ಯ ವಸಂತ್, ಪುಟ್ಟ, ಮಹೇಶ್, ಬಿಜೆಪಿ ನಗರಾಧ್ಯಕ್ಷ ವಿವೇಕ್ ಅಂಕಪ್ಪ ಸೇರಿದಂತೆ ಅನೇಕರಿದ್ದರು. ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಾಸ್ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮೇಘನಾಥ್ ಮಾತನಾಡಿ, ಕೊರೋನಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸರ್ಕಾರದ ಆದೇಶದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂದು ಮಾಸ್ಕ್ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಸಾರ್ವಜನಿಕರು ಗುಂಪಿನಲ್ಲಿ ಓಡಾಡಬಾರದು. ಮನೆಯಿಂದ ಹೊರಬಂದ ನಂತರ ಮಾಸ್ಕ್ ಹಾಕಬೇಕು. ಆಸ್ಪತ್ರೆಗೆ ಬಂದರೂ ಕೂಡ ಮಾಸ್ಕ್ ಧರಿಸಿ ಬನ್ನಿ ಎಂದು ತಿಳಿಸಿದರು. ಇಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆದೇಶದಂತೆ ಇಂದು ಮಾಸ್ಕ್ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಯಾಕೆಂದರೆ ಇದರಿಂದ ಜನರಿಗೆ ಅರಿವು ಮೂಡಿಸೋಕ್ಕೋಸ್ಕರ, ಈಗ ಈಗಿರೋ ಕೊರೋನಾ ಭೀತಿಯನ್ನು ತಡೆಗಟ್ಟೋಕ್ಕೋಸ್ಕರ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಧರಿಸ್ಕೊಂಡೇ ಓಡಾಡಬೇಕು ಅಂತ ಹೇಳಿ ಇಂದಿನ ದಿನ ಎಲ್ಲರೂ ಮಾಸ್ಕ್ ವಿತರಿಸಿದ್ದೇವೆ. ಹಾಗೂ ಸಾರ್ವಜನಿಕರು ತಮ್ಮ ಮನೆಯಲ್ಲೇ ಮಾಸ್ಕ್ ಮಾಡಿಕೊಂಡು ಉಪಯೋಗಿಸ್ಬೇಕು. ಹಾಗೂ ಯಾರೂ ಹಂಗೆ ಜನಸಂದಣಿ ಜಾಗದಲ್ಲಿ ಹಂಗೆ ಓಡಾಡಬಾರ್ದು ಅಂತ ಹೇಳಿ, ಮತ್ತು ಆಸ್ಪತ್ರೆಗೆ ಬರೋ ಟೈಮಲ್ಲೂ ಮಾಸ್ಕ್ ಹಾಕ್ಕೊಂಡೇ ಬರಬೇಕು ಅಂತ ಹೇಳಿ ಈ ಮೂಲಕ ಕೋರಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಶಿವನಂಜಮ್ಮ, ಭಾಗ್ಯಮ್ಮ, ಜಯಲಕ್ಷ್ಮಮ್ಮ, ಆಶಾಲತಾ, ಗೀತಾ ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಕರುನಾಡ ಸೇವಕರು ಸಂಘಟನೆ ವತಿಯಿಂದ ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿ ಹೆಸರಿನಲ್ಲಿ ನೀಡುತ್ತಿರುವ ಕಿರುಕುಳ ನಿಲ್ಲಿಸುವಂತೆ ಹಾಗೂ 25,000 ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ನಡೆಸಲಾಯಿತು.
ಮನ್ನಾ ಆಗಲೇಬೇಕು. ಪ್ರತಿಭಟನೆ ಕುರಿತು ಮೈಸೂರು ವಿಭಾಗೀಯ ಉಸ್ತುವಾರಿ ಎಂಬಿ ನಾಗಣ್ಣಗೌಡ ಮಾತನಾಡಿ, ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ಕೇಂದ್ರದ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಗಳನ್ನು ಎಂಎನ್ಸಿ ಕಂಪನಿಗಳು ಹಣ ಹೂಡಿಕೆ ಮಾಡಿದೆ. ಈ ಮೂಲಕ ಹಣಕಾಸು ಬಡ್ಡಿ ವ್ಯವಹಾರ ಮಾಡುತ್ತಿವೆ. ಇಂದು ಆರ್ಬಿಐ ನಿಯಮದ ಪ್ರಕಾರ ಯಾವುದೇ ಕಂತನ್ನು ಕಟ್ಟಬಾರದೆಂದು ಆದೇಶವಿದ್ದರೂ ಬಲವಂತವಾಗಿ ಕಂತನ್ನು ವಸೂಲಿ ಮಾಡಿ ಸಾಲ ಪಡೆದಿರುವವರಿಗೆ ಕಿರುಕುಳ ನೀಡುವ ಪ್ರಕರಣ ನಡೆಯುತ್ತಿವೆ. ಆದ್ದರಿಂದ 25,000 ಸಾಲ ಮಾಡಿರುವವರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಮನವಿ ಮಾಡಿದರು. ಸಾಲ ಪಡೆದಿರುವಂತವ್ರ ಕಿರುಕುಳ ಕೊಡುವಂತಹ ಪ್ರಕರಣಗಳು ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದಾವೆ. ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಈ ಕೂಡಲೇ ನೀವು ಸಾಲಗಾರರಿಗೆ ಸಾಲವನ್ನು ಕಟ್ಟುವಂತೆ ನೀವು ಕಿರುಕುಳ ಕೊಡಬಾರದು. ಮತ್ತೆ ಏನು ಇದುವರೆಗೆ ನೀವು ಏನು CSR ಫಂಡ್ನಲ್ಲಿ ಒಂದು ರೂಪಾಯಿಯನ್ನು ಕೂಡ ನೀವು ಸಮಾಜ ಸೇವೆಗೆ ಬಳಸಿಲ್ಲ, ಕೊಟ್ಟಿಲ್ಲ ಕೂಡ. ಹಂಗಾಗಿ 25,000 ಏನು ಸಾಲವನ್ನು ಇವತ್ತು ಮಾಡ್ಕೊಂಡಿದ್ದಾರೋ ಎಲ್ರಿಗೂ ಕೂಡ ಒಂದು ಬಾರಿ ನೀವು ಸಾಲ ಮನ್ನಾವನ್ನು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಿದ್ದೀವಿ. ಒಂದು ವೇಳೆ ಕಿರುಕುಳ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಖಾಸಗಿ ಫೈನಾನ್ಸ್ಗಳ ಕಂಪನಿಗಳ ಮೇಲೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಕರುನಾಡ ಸೇವಕರ ಸಂಘಟನೆಯಿಂದ ಕೊಡ್ತಿರ್ತಕ್ಕಂಥ ಒಂದು ಖಡಕ್ ಎಚ್ಚರಿಕೆ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಖಾಸಗಿ ಫೈನಾನ್ಸ್ಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಪ್ರತಿಭಟನೆಯಲ್ಲಿ ಜಬೀವುಲ್ಲಾ, ಸಿಎಂ ದ್ಯಾವಪ್ಪ, ಜಮೀರ್ ಖಾನ್, ಲತಾಶ್ರೀ, ಫಹಿಮಾ ಬಾನು, ಜರೀನಾ ತಾಜ್, ರೇಷ್ಮಾ ಸೇರಿದಂತೆ ಅನೇಕರಿದ್ದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 29°C, ಕನಿಷ್ಠ ಉಷ್ಣಾಂಶ 22°C. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ. ಒಳಹರಿವು 1877 ಕ್ಯೂಸೆಕ್, ಹೊರಹರಿವು 418 ಕ್ಯೂಸೆಕ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 92.87 ಅಡಿಗಳು.